ಚೆರಿ ಲರ್ನ್. ಹಲೋ ಚೆರಿ ಲರ್ನರ್ಸ್, ಇವತ್ತು ನಾವು ಚಂದ್ರನಲ್ಲಿ ಮೂಡುವ ಹೆಜ್ಜೆಗುರುತುಗಳು ದೀರ್ಘಕಾಲದವರೆಗೆ ಯಾವ ಕಾರಣದಿಂದ ಉಳಿಯುತ್ತದೆ ಎನ್ನುವುದನ್ನು ನೋಡೋಣ. ಚಂದ್ರನ ಮೇಲೆ ಗಗನಯಾತ್ರಿಗಳು ಬಿಟ್ಟು ಹೋಗುವ ಗುರುತುಗಳು ಲಕ್ಷಾಂತರ ವರ್ಷಗಳು ಉಳಿಯುತ್ತವೆ ಎನ್ನುವುದು ನಿಮಗೆ ತಿಳಿದಿದೆಯೇ? ಈ ಗುರುತುಗಳು ಚಂದ್ರನ ಮೇಲೆ ಏಕೆ ಉಳಿಯುತ್ತವೆ ಎಂದರೆ, ಚಂದ್ರನ ಮೇಲೆ ನಮ್ಮ ಭೂಮಿಯಂತೆ ಯಾವುದೇ ರೀತಿಯಾದ ಮಳೆ, ಗಾಳಿ ಅಥವಾ ನೀರಿನ ಸಂಚಾರ ಇರುವುದಿಲ್ಲ. ಭೂಮಿಯಲ್ಲಾದರೆ ಮಳೆ, ಗಾಳಿ ಅಥವಾ ನೀರಿನ ಕಾರಣದಿಂದ ಮೂಡಿದ ಹೆಜ್ಜೆಗುರುತುಗಳು ಕ್ಷಣ ಮಾತ್ರದಲ್ಲಿ ಮಾಯವಾಗುತ್ತದೆ. ಆದರೆ ಚಂದ್ರನ ಮೇಲ್ಮೈ ಸೂಕ್ಷ್ಮ ಧೂಳಿನ ಕಣದಿಂದ ಮುಚ್ಚಿದೆ. ಯಾವುದೇ ಹವಾಮಾನವನ್ನು ಹೊಂದದ ಕಾರಣ ಚಂದ್ರನ ಮೇಲೆ ಮೂಡುವ ಹೆಜ್ಜೆಗುರುತಾಗಲಿ ಉಪಕರಣವಾಗಲಿ ಸಂಪೂರ್ಣವಾಗಿ ತನ್ನ ಇರುವನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಂಡು ಬರುತ್ತದೆ. ಕೆಲವೊಂದು ಬಾರಿ ಉಲ್ಕೆಯ ಬಲವಾದ ಪ್ರಭಾವ ಈ ಗುರುತುಗಳನ್ನು ಅಳಿಸಬಹುದು ಎನ್ನುವುದನ್ನು ಬಿಟ್ಟರೆ ಈ ಗುರುತು ಅಳಿಸಿ ಹೋಗಲು ಬೇರೆ ಯಾವ ಸಾಧ್ಯತೆಯೂ ಇಲ್ಲ. ಭೂಮಿಗಿಂತ ಭಿನ್ನವಾಗಿ ಚಂದ್ರನ ಪ್ರದೇಶ ದ್ರವ ರೂಪದ ನೀರನ್ನು ಹೊಂದಿಲ್ಲ. ಭೂಮಿಯ ಮೇಲೆ ಮಳೆ, ನದಿಗಳು ಮತ್ತು ಸಮುದ್ರದ ಉಬ್ಬರವಿಳಿತಗಳು ನಿರಂತರವಾಗಿ ಭೂಪ್ರದೇಶವನ್ನು ಬದಲಾಯಿಸುತ್ತವೆ. ಆದರೆ ಚಂದ್ರನ ಮೇಲೆ ನೀರಿಲ್ಲದೆ ಮೇಲ್ಮೈ ಹೆಚ್ಚಾಗಿ ಸ್ಥಿರವಾಗಿರುತ್ತದೆ. ಹೀಗಾಗಿ ಮುಂದಿನ ಪೀಳಿಗೆಯವರು ಚಂದ್ರನ ಮೇಲೆ ಹಾರಿದರೆ ಅವರು ಹಿಂದೆ ಗಗನಯಾತ್ರಿಗಳು ನಡೆದಾಡಿದ್ದ ಸ್ಥಳಗಳನ್ನು ನಿನ್ನೆ ನಡೆದಾಡಿದಂತೆ ಹೆಜ್ಜೆಗುರುತುಗಳಿಂದ ಖಚಿತವಾಗಿ ತಿಳಿದುಕೊಳ್ಳಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯವನ್ನು ತಿಳಿದುಕೊಳ್ಳೋಣ.